ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೈನಲಿ ನನ್ನ ಕುಟುಂಬ, ನನ್ನ ಫ್ರೆಂಡ್ಸ್, ಅವರಿಲ್ಲ ಅಂದರೆ ನನಗೆ ಏನೂ ಇಲ್ಲ. ಅವರು ಇದ್ರೇ ಈ ಪ್ರಣಾಮ ಇರೋದು. ನಮ್ಮಣ್ಣ ನನ್ನ ಎರಡನೇ ತಂದೆ ಥರ, ಡ್ಯಾಡಿ ಬಂದಿದ್ದಾರೆ, ಬಾಬಿ ಬಂದಿದ್ದಾರೆ, ಅಮ್ಮ ಎಲ್ಲರೂ ನನಗೆ ಎಷ್ಟು ಸಪೋರ್ಟ್ ಮಾಡ್ತಾರಂದ್ರೆ ನನ್ನ ಮಾತಲ್ಲಿ ಹೇಳೋಕ್ಕಾಗಲ್ಲ ಅದನ್ನು. ನನ್ನ ಫ್ರೆಂಡ್ಸ್ ಕೂಡ ಅಷ್ಟೇ, ನನ್ನ ಫ್ರೆಂಡ್ಸ್ ಸಪೋರ್ಟ್ ಇಲ್ಲ ಅಂದರೆ ನಾನು ನಿಜವಾಗ್ಲೂ ನಾನು ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ ಅನಿಸುತ್ತೆ. ಇಷ್ಟು ಕಷ್ಟ ಪಟ್ಕೊಂಡು ಬಂದಿದ್ದೆಲ್ಲ ಅವರೆಲ್ಲ ಅವ್ರ ಮೇಲೆ ಹಾಕಿದ್ದೀನಿ. ನಾನು ಎಲ್ಲರೂ ಬಂದಿದ್ದಾರೆ ಇಲ್ಲಿ. ಸೊ ಐ ಲವ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಆ್ಯಂಡ್ ಡ್ಯಾಡಿಗೆ ಇದರಲ್ಲಿ ಲಾಸ್ಟಲ್ಲಿ ಒಂದು ಡೈಲಾಗ್ ಕೇಳಿದ್ರಲ್ಲ, ನಾನು ಸ್ವಲ್ಪ ಚೇಂಜ್ ಮಾಡಿ ಹೇಳ್ತೀನಿ ಅದನ್ನು. ಅಪ್ಪ, ಅಪ್ಪ ಅಂದರೆ ಇಮೋಷನ್, ಅಪ್ಪ ಅಂದ್ರೇ ಪರ್ಫೆಕ್ಷನ್, ಅಪ್ಪ ಅಂದ್ರೇ ಒಂಥರ ಸೆಲೆಬ್ರೇಷನ್. ಎಲ್ಲರೂ ಅವರವ್ರ ಅಪ್ಪನ್ನ ಪ್ರೀತಿಯಿಂದ ಅವ್ರ ಹೆಸರು ಒಂದು ಹೆಸರು ಕೊಟ್ಬಿಟ್ಟು ಕರೀತಾರೆ. ಹಂಗೆ ನಾನು ಅಪ್ಪನ ಡ್ಯಾಡುಮ ಅಂತ ಕರಿತೀನಿ. ಮೈ ಫಾದರ್ ಇಸ್ ಮೈ ಹೀರೋ ಫಾರ್ ಎವರ್. ಲವ್ ಯು ಗ್ರೇಟ್ ಮಾ, ಐ ಲವ್ ಯು. ಆ್ಯಂಡ್ ಇವಾಗ ಹೇಳ್ತಾ ಇದ್ದೀನಿ, ಈ ಸಿನಿಮಾ ಇಸ್ ಮೈ ಡೆಡಿಕೇಶನ್ ಟು ಮೈ ಫಾದರ್. ನಿಜವಾಗ್ಲೂ ನಾನು ಈ ಸಿನಿಮಾ ನಾನು ಡೆಡಿಕೇಟ್ ಮಾಡ್ತೀನಿ ನಮ್ಮ ಅಪ್ಪನಿಗೆ. ಆ್ಯಂಡ್ ನೋಡಿ ಖುಷಿ ಪಡ್ತಾರಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಖುಷಿಯವರು ನಮ್ಮ ಲೀಡಿಂಗ್ ಲೇಡಿ ಬಹಳ ಚೆನ್ನಾಗಿ ಮಾಡಿದ್ದಾರೆ, ಬಹಳ ಸೊಗಸಾಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ. ನಮ್ಮ ಇದು ಇವಾಗ ಬರೀ ಅಪ್ಪ ಮಗಂದು ನೋಡಿದ್ದು, ನಮ್ಮಿಬ್ಬರದು ತುಂಡಾಟ ಅದು ಇದು ಎಲ್ಲ ಮತ್ತೆ ನೆಕ್ಸ್ಟ್ ಸೀಸನಲ್ಲಿ ಬರುತ್ತೆ, ಅದು ಬರುತ್ತೆ. ಆಮೇಲೆ ರಘು ಸರ್, ರಘು ಸರ್ ನಿಜವಾಗ್ಲೂ ನನಗೆ ಸೆಟ್ಟಲ್ಲಿ ರಘು ಸರ್ ನಿಜವಾಗ್ಲೂ ನನಗೆ ಸೆಟ್ಟಲ್ಲಿ ಒಬ್ಬ ತಂದೆ ತರಾನೇ ಇದ್ರು. ನಾವು ವಾರಣಾಸಿಯಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ನಾವು ಕಳೆದಿದ್ದ ಸಮಯಗಳು ತುಂಬಾ ಚೆನ್ನಾಗಿದ್ದಾರೆ ಸರ್. ನಮ್ದು ಅದೆಲ್ಲ ಹೇಳಕ್ಕಾಗಲ್ಲ, ಬಟ್ ತುಂಬಾ ಚೆನ್ನಾಗಿತ್ತು ನಮ್ಮ ಟೈಮ್ ವಾರಣಾಸಿಯಲ್ಲಿ. ಡೈಲಿ ನಾವಿಬ್ರು ಜೊತೆ ಕೂತ್ಕೊಂಡು ಅವ್ರ ಜೊತೆ ಅವ್ರ ಹತ್ರ ಎಷ್ಟು ಕಲ್ತಿದ್ದೀನಿ ಅಂದ್ರೆ ನಿಜವಾಗ್ಲೂ ಅವ್ರ ಇನ್ಸ್ಟಿಟ್ಯೂಷನ್ ತರ. ನಾನು ಶಾರ್ಟ್ ಮುಗಿದ ತಕ್ಷಣ ರಘು ಸರ್ ಶಾರ್ಟ್ ಅಂದ್ರೆ ನಾನು ಗ್ಯಾರವೆಲ್ ಹೋಗ್ತಾ ಇರಲಿಲ್ಲ, ಎಲ್ಲೂ ಹೋಗ್ತಾ ಇರಲಿಲ್ಲ, ಮಾನಿಟರ್ ಹತ್ರನೇ ಕೂತ್ಕೊತಾ ಇದ್ದೆ. ಯಾಕಂದ್ರೆ ಅವ್ರು ಕೂತ್ಕೊಂಡು ಸುಮ್ಮನೆ ನೋಡ್ತಾ ಇದ್ರೆ ಸಾಕಷ್ಟು ವಿಷಯ ಕಲಿಬಹುದು. ಅಂಡ್ ಇಟ್ ಇಸ್ ಅ ಬ್ಲೆಸ್ಸಿಂಗ್. ಡ್ಯಾಡಿ ಹೇಳ್ದಂಗೆ ನನಗೆ ರಘು ಸರ್ ಜೊತೆ ಇಷ್ಟು ಇವಾಗಲೇ ನನಗೆ ಆಪರ್ಚುನಿಟಿ ಸಿಕ್ಕಿರೋದು ನಿಜವಾಗ್ಲೂ ಇಟ್ಸ್ ಅ ಬ್ಲೆಸ್ಸಿಂಗ್. ರಘು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಅಷ್ಟೇ, ಸನ್ ಆಫ್ ಮುತ್ತಣ್ಣ ಈಗ ನೆಕ್ಸ್ಟ್ ಸಾಕಷ್ಟು ಇದು, ನೆಕ್ಸ್ಟ್ ಮತ್ತೆ ಇನ್ನೊಂದು ಟೀಸರ್ ರೆಡಿ ಆಗುತ್ತೆ ನಮ್ದು, ಖುಷಿಯಾದ ಅದನ್ನು ಬರುತ್ತೆ. ಅಂಡ್ ಫೈನಲಿ ಇದನ್ನೆಲ್ಲ ಕ್ರಿಯೇಟ್ ಮಾಡಿ ಇದನ್ನೆಲ್ಲ ಮಾಡಿ ಇವರಿಲ್ಲ ಅಂದ್ರೆ ಇದು ಯಾವುದೂ ಇಲ್ಲ. ನಮ್ಮ ಪುರಾತನ ಫಿಲ್ಮ್ಸ್, ನಮ್ಮ ಹರಿಪ್ರಸಾದ್ ಅವರು, ಶಾಂತಮ್ಮ ಅವರು, ಅವರು ನಿಜವಾಗ್ಲು ಇವತ್ತು ಶಿವಣ್ಣ ಅವರು ಬರಬೇಕು ಅಂತ ಆಸೆ ನಿಜವಾಗ್ಲೂ ಅಲ್ಲಿಂದಾನೇ ಶುರು ಆಗಿದ್ದು, ನಮ್ಮ ನಿರ್ಮಾಪಕರಿಂದಾನೇ ಶುರು ಆಗಿದ್ದು. ನಾವು ಅಷ್ಟೇ, ಅವ್ರು ನಿಜವಾಗ್ ಸಣ್ಣ ಮುತ್ತಣ್ಣ ಈ ಸಣ್ಣ ಮುತ್ತಣ್ಣ ಬರ್ತಾರಂದ್ರೆ ಯಾರಿಗೂ ಖುಷಿ ಆಗಲ್ಲ ಹೇಳಿ. ಅದ್ ಅಟ್ಟ ಹಿಡಿದು ಅವ್ರ ಕನಸಿದ್ರು. ಅಪ್ಪಾಜಿ ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ. ಅದೇ ಅವ್ರ ಪುರಾತನ ಫಿಲಮ್ಸ್ ಅಂದ್ರೆ ಏನೋ ಆಗ್ತಾ ಇರಲಿಲ್ಲ, ಈ ಕ್ವಾಲಿಟಿನೂ ಬರ್ತಾ ಇರಲಿಲ್ಲ, ಈ ಸ್ಟೇಜು ಇರ್ತಾ ಇರಲಿಲ್ಲ, ಪ್ರಣಾಮವೂ ಇರ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಪುರಾತನ ಫಿಲಮ್ಸ್ ಅವ್ರಿಗೆ. ಸೊ ಅಷ್ಟೇ, ಎಲ್ಲರಿಗೂ ಮತ್ತೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೃತ್ಪೂರ್ವಕವಾಗಿ.